मल्लिगे माडु चैनल गे स्वागत इवत्तु नावु होसतोंदु रेसिपियन्न नोडोण अदक्किंत मोदलु नन्न चैनल अन्न होसदागि नोड्तिरुवरु मत्तु सब्स्क्राइब माडुत्तिरुवरु प्लीज सब्स्क्राइब माडि हत्रदल्लि बरुवंतह बेल बटन अन्नु ओत्ति आग नानु माडिरुवंत वीडियोगळु नेरवागि निम्मन्न तलुपुत्तदे नन्न रेसिपि निमगे इष्ट आद्रे लाइक माडि शेर माडि सब्स्क्राइब माडि ಒಂದು ಪಾತ್ರೆ ತಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಇದಕ್ಕೆ 1 ಕಪ್ ನಷ್ಟು ಇಲ್ಲಿ ನಾನು ಮ್ಯಾಕ್ರೋನಿ ತಕೊಂಡಿದ್ದೇನೆ ಇದು ಬೇರೆ ಬೇರೆ ಶೇಪ್ ಅಲ್ಲಿ ಸಿಗ್ತದೆ ನೋಡಿ ನಿಮಗೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಇದಕ್ಕೆ ಮ್ಯಾಕ್ರೋನಿ ಹೇಳ್ತೇವೆ ಇದೇ ತರ ಬೇರೆ ಬೇರೆ ಪಾಸ್ತಾ ಶಾಪ್ ಅಲ್ಲಿ ಸಿಗ್ತದೆ ನಿಮಗೆ ಯಾವುದು ಸಿಗ್ತದೆ ಅದನ್ನ ಮಾಡ್ಕೊಳ್ಳಿ ನಾನು ಇಲ್ಲಿ 1 ಕಪ್ ನಷ್ಟು ಮ್ಯಾಕ್ರೋನಿಯನ್ನ ಹಾಕೊಳ್ತಾ ಇದ್ದೇನೆ इदिके स्वल्प उप्पु हाकोबेकु स्वल्प रुचिगे ओंदु स्पून अष्टु उप्पु हाकोळ्ळि स्वल्प एण्णेयन्न हाकोळ्ळबेकु एण्णे हाकिद्रे स्वल्प उदुरुदुरागि बेयुत्तदे अदु ओंदु स्पून अष्टु एण्णे हाकोळ्ता इद्देने इदु इदरल्ले बेयलि तुंबा बेयोदु बेड मैक्रोनी बेंदिदे नोडि ओंदु मैक्रोनियन्न तेगेदु नीवु नोड्कोबहुदु तुंबा स्मूथ इदे आगिदे ईग इदन्न नीरेल्ल बसिबेकु बस्तु इदन्न तणिलिक्के बिडबेकु आग उदुरुदुरागि सिग्तदे निमगे मैक्रोनी मोदलिगे ओंदु पैन तकोंडिद्देने नीवु यावदादरू पात्रेयन्न तकोळ्ळबहुदु इदक्के फस्टिगे स्वल्प एण्णे हाकोळ्ळि एण्णे बेण्णे तुप्प एनादरू हाकोळ्ळबहुदु स्वल्प हाकोंडिद्देने ಇದಕ್ಕೆ ಒಂದು ಸಣ್ಣ ಹೆಚ್ಚಿರುವಂತ ಹಸಿಮೆಣಸು ಮೆಲ್ಲ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೊಂದು ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿಯನ್ನ ತಗೊಂಡಿದ್ದೇನೆ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸಣ್ಣದಾಗಿ ಅದನ್ನ ಕೂಡ ಹಾಕೊಳ್ಳಿ ಅದನ್ನ ಫ್ರೈ ಮಾಡ್ಕೊಳ್ಳಬೇಕು ಸ್ವಲ್ಪ ಫ್ರೈ ಆಗಬೇಕಿದು ಈರುಳ್ಳಿ ಎಲ್ಲ ಮೆತ್ತಗಾಗಿದೆ ಇದಕ್ಕೆ ಈಗ ನಾನು ಒಂದು ಸಣ್ಣ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನ ಕೂಡ ಹಾಕೊಳ್ಳಿ ಬೀನ್ಸ್ ನಿಮಗೆ ಯಾವುದೆಲ್ಲ ತರಕಾರಿ ಇದೆ ಅದನ್ನ ಹಾಕೊಳ್ಳಬಹುದು ಅಂದ್ರೆ ನಿಮ್ಮಲ್ಲಿ ಯಾವುದೆಲ್ಲ ಇದೆ ತರಕಾರಿ ಅದನ್ನ ಹಾಕಿ ಇದು ಕ್ಯಾಪ್ಸಿಕಂ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ಳಬೇಕು ಒಂದು ಹಸಿ ವಾಸನೆ ಹೋಗುವವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಆಗ ಬೇಗ ಮೆತ್ತಗೆ ಆಗ್ತದೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಆಗ ಈರುಳ್ಳಿ ಎಲ್ಲ ಬೇಗ ಮೆತ್ತಗೆ ಆಗ್ತದೆ ಇದಕ್ಕೆ ಎರಡು ದೊಡ್ಡ ಟೊಮೆಟೋವನ್ನು ಕೂಡ ಆಡ್ ಮಾಡ್ತಾ ಇದ್ದೇನೆ ಇದನ್ನ ಪ್ಯೂರಿ ಕೂಡ ಮಾಡ್ಕೋಬಹುದು ನೀವು ಟೊಮೆಟೋ ಎಲ್ಲ ಮೆತ್ತಗೆ ಆಗಬೇಕು ಅಲ್ಲಿಯವರೆಗೆ ಇದನ್ನ ಬೇಯಿಸ್ಕೊಳ್ಳಿ ತುಂಬಾ ಮೆತ್ತಗೆ ಆಗಬೇಕು ಒಂದು ಗ್ರೇವಿ ಟೈಪ್ ಅಲ್ಲಿ ಬರ್ತದೆ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ ಟೊಮೆಟೋ ಎಲ್ಲ ಮೆತ್ತಗೆ ಆಗಿದೆ ಈಗ ಇದಕ್ಕೆ ನಾವು ಸ್ವಲ್ಪ ಕೆಂಪು ಮೆಣಸಿನ ಪುಡಿಯನ್ನ ಹಾಕೊಳ್ಳೋಣ ಟೊಮೆಟೋ ಎಲ್ಲ ಮೆತ್ತಗೆ ಆಗಿದೆ ನೋಡಿ ಇದಕ್ಕೆ ಈಗ 1 ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಪುಡಿ ಸೇರಿಸಿ ಅದೇ ರೀತಿ ಆರೆಗಾನೋ ಇದ್ರೆ ಹಾಕಿ ಇದು ಆಪ್ಷನಲ್ ನಾನು ಸ್ವಲ್ಪ ಸ್ಮೆಲ್ ಒಳ್ಳೆದಾಗ್ತದೆ ಮತ್ತೆ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ ಅದಕ್ಕೆ ಹಾಕೊಳ್ತಾ ಇದ್ದೇನೆ ಅದೇ ರೀತಿ ಮಿಕ್ಸ್ಡ್ ಹರ್ಬ್ಸ್ ಇದು ಕೂಡ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದ್ರೆ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ನೀರನ್ನ
ಸೇರಿಸಿಕೊಳ್ಳಬಹುದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಮಾಡ್ಕೊಳ್ಳಿ ಒಂದು 2 ಸ್ಪೂನ್ ಸಾಕು ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಳ್ಳೆ ಟೇಸ್ಟ್ ಬರ್ತದೆ ಒಳ್ಳೆ ಸ್ಮೆಲ್ ಕೂಡ ಬರ್ತದೆ ಆಮೇಲೆ ಇದಕ್ಕೆ ಈಗ ನಾವು ಮ್ಯಾಕ್ರೋನಿ ಅನ್ನು ಸೇರಿಸಿಕೊಳ್ಳಬೇಕು ಇದು ಆರಿದೆ ನೋಡಿ ಎಷ್ಟು ಉದುರುದುರಾಗಿ ಬರ್ತದೆ ಆರಿದ ಮೇಲೆ ಅದನ್ನ ಹಾಕಿ ಹಾಕಿ ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡಿ ಬೇಕಾದ್ರೆ ಇದಕ್ಕೆ ನೀವು ಚೀಸ್ ಕೂಡ ಆಡ್ ಮಾಡ್ಕೋಬಹುದು ಆಗ ಚೆನ್ನಾಗಿ ಆಗ್ತದೆ ಒಂದು ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಅನ್ನು ಆಡ್ ಮಾಡ್ಕೊಳ್ಳಿ ಇದು ಬ್ರೇಕ್ಫಾಸ್ಟ್ ಕೂಡ ತಗೋಬಹುದು ನೋಡಿ ಒಂದು ಸ್ಪೂನ್ ಟೊಮೆಟೊ ಸಾಸ್ ಅನ್ನು ಹಾಕೊಳ್ತಾ ಇದ್ದೇನೆ ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡಿ ಮಸಾಲಾ ಮ್ಯಾಕ್ರೋನಿ ರೆಡಿ ಆಗಿದೆ ಇದು ಟಿಫಿನ್ ಬಾಕ್ಸ್ ಗೆ ಕೂಡ ಹಾಕೋಬಹುದು ನೀವು ಇಲ್ಲ ಬೆಳಿಗ್ಗೆ ಅರ್ಜೆಂಟ್ ಕೂಡ ಮಾಡಬಹುದು ಬೇಗ ಆಗ್ತದೆ ಇದು ಇದನ್ನ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ ಈಗ 2 ನಿಮಿಷದವರೆಗೆ ನಾನು ಇದನ್ನ ಬೇಯಿಸ್ಕೊಂಡಿದ್ದೇನೆ ಈಗ ಇದನ್ನ ಪ್ಲೇಟ್ ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಪ್ಲೇಟ್ ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ಬಿಸಿ ಬಿಸಿಯಾಗಿ ಇದನ್ನ ಸರ್ವ್ ಮಾಡಿ ಮಸಾಲಾ ಮ್ಯಾಕ್ರೋನಿ ರೆಡಿ ಆಗಿದೆ ಇದನ್ನ ಮಾಡಿ ನೋಡಿ ಇದನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ತಗೋಬಹುದು ಟಿಫಿನ್ ಬಾಕ್ಸ್ ಗೆ ಕೂಡ ಹಾಕಬಹುದು ಅತಿ ಬೇಗ ಮಾಡ್ಕೋಬಹುದು ಇದನ್ನ ಟ್ರೈ ಮಾಡಿ ಏನಾದರೂ ಕಾಮೆಂಟ್ಸ್ ಇದ್ದರೆ ಅದನ್ನ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳು